ನಮಸ್ಕಾರ ಎಲ್ಲ ಪಾಕಪ್ರಿಯರಿಗೂ ವೆಜ್ಜಿ ಖಾನಾಗೆ ಆತ್ಮೀಯ ಸ್ವಾಗತ. ಬೇಸಿಗೆ ಕಾಲ ಪ್ರಾರಂಭವಾದೊಡನೆ ಎಲ್ಲೆಡೆ ವಿವಿಧ ಬಗೆಯ ಮಾವಿನಕಾಯಿ ಹಾಗೂ ಹಣ್ಣುಗಳು ದೊರಕುತ್ತವೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಮಾವಿನಕಾಯಿಯ ಸಾರು ಅಥವಾ ಅಪ್ಪೆ ಹುಳಿ ಸಾರನ್ನು ತಯಾರಿಸುವ ವಿಧಾನವನ್ನು ತಿಳಿದುಕೊಳ್ಳೋಣ. ತಯಾರಿಸಲು ಬೇಕಾದಂತಹ ಸಾಮಗ್ರಿಗಳು: ಒಂದು ಮಧ್ಯಮ ಗಾತ್ರದ ಮಾವಿನಕಾಯಿ, ಹೆಸರುಬೇಳೆ 2 ಟೇಬಲ್ ಚಮಚ, ಸಾರಿನ ಪುಡಿ 1 ಟೀ ಚಮಚ, ಬೆಲ್ಲದ ಪುಡಿ 2-3 ಟೀ ಚಮಚ, ಉದ್ದಕ್ಕೆ ಸೀಳಿರುವ ಹಸಿಮೆಣಸಿನಕಾಯಿ 1, ಕೊತ್ತಂಬರಿ ಸೊಪ್ಪು 1/2 ಕಂತೆ, ಸಾಸಿವೆ 1/4 ಟೀ ಚಮಚ, ಜೀರಿಗೆ 1/4 ಟೀ ಚಮಚ, ಕರಿಬೇವಿನ ಸೊಪ್ಪು 10-12 ಎಲೆಗಳು, ಕೆಂಪು ಮೆಣಸಿನಕಾಯಿ 2, ಇಂಗು 1/4 ಟೀ ಚಮಚ, ಅರಿಶಿನ ಪುಡಿ 1/4 ಟೀ ಚಮಚ, ತುಪ್ಪ 1 ಟೀ ಚಮಚ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು. ತಯಾರಿಸುವ ವಿಧಾನ: ಮಾವಿನಕಾಯಿ, ಹೆಸರುಬೇಳೆ, 1/4 ಕೊತ್ತಂಬರಿ ಸೊಪ್ಪು, ಅರಿಶಿನ, ಹಸಿಮೆಣಸಿನಕಾಯಿ ಮತ್ತು ಇಂಗನ್ನು ತೆಗೆದುಕೊಂಡು ಬೇಕಾದಷ್ಟು ಅಳತೆಯ ನೀರನ್ನು ಹಾಕಿ 3 ಸೀಟಿ ಆಗುವವರೆಗೆ ಕುಕ್ಕರಿನಲ್ಲಿ ಬೇಯಿಸಿ. ಬೆಂದ ಮಾವಿನಕಾಯಿಯ ಸಿಪ್ಪೆಯನ್ನು ತೆಗೆದುಹಾಕಿ ಓಟೆಯನ್ನು ಬೇರ್ಪಡಿಸಿ ಕಾಯಿಯ ಭಾಗವನ್ನು ರುಬ್ಬಿಕೊಳ್ಳಿ. ರುಬ್ಬಿದ ಮಾವಿನಕಾಯಿಯನ್ನು ಬೇಳೆಯೊಂದಿಗೆ ಬೆರೆಸಿ ಈ ಮಿಶ್ರಣವನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡು ಒಲೆಯ ಮೇಲಿರಿಸಿ. ಇದಕ್ಕೆ ಬೆಲ್ಲ, ಸಾರಿನ ಪುಡಿ ಮತ್ತು ಉಪ್ಪನ್ನು ಬೆರೆಸಿ ಚೆನ್ನಾಗಿ ಕುದಿಸಿ. ತುಪ್ಪವನ್ನು ಕಾಯಿಸಿ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನಕಾಯಿಯ ಒಗ್ಗರಣೆಯನ್ನು ತಯಾರಿಸಿ. ತಯಾರಾದ ಒಗ್ಗರಣೆಯನ್ನು ಸಾರಿನೊಂದಿಗೆ ಬೆರೆಸಿ ಒಲೆಯ ಮೇಲಿನಿಂದ ಕೆಳಗಿರಿಸಿ. ಇದರ ಮೇಲೆ ಉಳಿದಿರುವ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಅಲಂಕರಿಸಿ. ಈಗ ತಯಾರಾದ ಮಾವಿನಕಾಯಿಯ ಸಾರನ್ನು ಬಿಸಿ ಬಿಸಿಯಾದ ಅನ್ನದೊಂದಿಗೆ ಸವಿಯಿರಿ. ನೀವು ಈ ಖಾದ್ಯವನ್ನು ಹೆಸರುಬೇಳೆ ಇಲ್ಲದೆಯೇ ತಯಾರಿಸಿ ಸೂಪ್ನ ರೀತಿಯಲ್ಲಿ ಸವಿಯಬಹುದು. ಈ ಸಂದರ್ಭದಲ್ಲಿ ಖಾರಕ್ಕಾಗಿ ಸಾರಿನ ಪುಡಿಯ ಬದಲು ಹಸಿರು ಮೆಣಸಿನಕಾಯಿ ಅಥವಾ ಕೆಂಪು ಮೆಣಸಿನಕಾಯಿಯನ್ನು ಕಾಳು ಮೆಣಸಿನ ಪುಡಿಯೊಂದಿಗೆ ಬಳಸಬಹುದು. ನೀವು ಈ ಖಾದ್ಯವನ್ನು ತಯಾರಿಸಿ ರುಚಿ ನೋಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸಿ. ಮತ್ತೊಂದು ರುಚಿಕರ ಖಾದ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.